ನಮಸ್ಕಾರ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಶ್ರೇಯಾ ಅಡುಗೆ ಕೈ ರುಚಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ದೋಸೆ ಮಾಡೋದಕ್ಕೆ ಕೇವಲ ನಮಗೆ ಅಕ್ಕಿ ಬೇಕು ಅದು ಯಾವುದಾದ್ರೂ ಅಕ್ಕಿ ಆದರೂ ಪರವಾಗಿಲ್ಲ ರೇಷನ್ ಅಕ್ಕಿ ಆದ್ರೆ ಇನ್ನೂ ಒಳ್ಳೇದಂತಾನೆ ಹೇಳ್ಬೋದು ಇಲ್ಲಿ ನಾನು ಒಂದು ಬಟ್ಲು ಅಕ್ಕಿ ಆ ಒಂದು ಬಟ್ಲು ಅಕ್ಕಿ ಆದ್ರೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ನೆನೆ ಹಾಕಿಬಿಟ್ರೆ ಆಯ್ತು ಒಂದು ಏಳರಿಂದ ಎಂಟು ತಾಸಿದ್ದು ಚೆನ್ನಾಗಿ ನೆನಿಬೇಕು ಇವಾಗ ಇಲ್ಲಿ ನೋಡಿ ಚೆನ್ನಾಗಿವಾಗ ನೆಂದಿದೆ ಅಕ್ಕಿ ಸೊ ಇದನ್ನು ಈ ರೀತಿ ಕಟ್ ಮಾಡಿದರೆ ಅಕ್ಕಿ ಕಾಳನ್ನು ತೊಗೊಂಡು ಕಟ್ ಮಾಡಿದರೆ ಅದು ಮಧ್ಯದಲ್ಲಿ ಕಟ್ ಆಗಬೇಕು ಸೊ ಆ ರೀತಿ ಚೆನ್ನಾಗಿ ಅದು ನೆನಿಬೇಕು ಸೊ ಒಂದು ಏಳರಿಂದ ಎಂಟು ತಾಸು ತೊಗೊಳುತ್ತೆ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ಮೂತ್ ಒಂದು ಬ್ಯಾಟರ್ ಮಾಡ್ಕೋಬೇಕು ಇಲ್ಲಿ ನೀವು ರುಬ್ಕೊಳ್ಳುವಾಗ ಜಾಸ್ತಿ ನೀರನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಆಗುತ್ತೆ ಇದು ದೋಸೆ ಮತ್ತೆ ಮನೆಯಲ್ಲಿ ನೀವು ಯಾವತ್ತಾದರೂ ಉದ್ದಿನ ಬೇಳೆ ಇಲ್ಲಪ್ಪ ಅಂದ್ರೂ ಕೂಡ ನೀವು ಫಟಾಫಟ್ ಅಂತ ಈ ರೀತಿ ದೋಸೆ ಮಾಡಿ ತಿನ್ಬೋದು ಇಲ್ಲಿ ನೋಡಿ ನಾನು ರುಬ್ಬಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಕಾಳು ಕಾಳು ಕೂಡ ಇದೆ ಸೊ ಆ ರೀತಿ ನೀವು ರುಬ್ಕೋಬೇಕು ಈ ಬ್ಯಾಟರ್ನ ಇದರಿಂದ ದೋಸೆ ಸ್ವಲ್ಪ ಕುರ್ಕುರಿಯಾಗಿ ಬರುತ್ತೆ ಇವಾಗ ನಮ್ಮ ಈ ಒಂದು ದೋಸೆ ಹಿಟ್ಟಿನ ಬ್ಯಾಟರ್ ರೆಡಿಯಾಗಿದೆ ಬಟ್ ಆದರೆ ಇದರಲ್ಲಿ ಒಂದು ನಾನು ಅನ್ನವನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ರಾತ್ರಿ ಉಳಿದಿರುವಂಥ ಅನ್ನ ಕೂಡ ಆಗಿರ್ಬೋದು ಅಥವಾ ನೀವು ಮಾಡಿಬಿಟ್ಟು ಅನ್ನೂ ಕೂಡ ಯೂಸ್ ಮಾಡ್ಬೋದು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀವಿ ನೆನೆ ಹಾಕಿದ್ದೀವಿ ಅದೇ ಪ್ರಕಾರ ಒಂದು ಬಟ್ಲು ನೀವು ಅನ್ನ ತೊಗೊಂಡ್ರೆ ಆಯಿತು ಇವೆರಡೇ ಇಂಗ್ರೀಡಿಯೆಂಟ್ನಿಂದ ನೀವು ತುಂಬ ಸೂಪರಾಗಿ ದೋಸೆ ಕೂಡ ಮಾಡ್ಬೋದು ಯಾವ ರೀತಿ ನಾರ್ಮಲ್ ದೋಸೆ ಇರುತ್ತೋ ಅದಕ್ಕಿಂತ ತುಂಬಾ ರೇಷ್ಮೆ ಥರ ಬರುತ್ತೆ ಇದು ದೋಸೆ ಮತ್ತು ತುಂಬ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಇದನ್ನ ನೆನೆಯೋದಕ್ಕೆ ಇಡೋಣ ಮತ್ತೆ ಸ್ವಲ್ಪ ಸೋಡಾ ಕೂಡ ಯೂಸ್ ಮಾಡಿ ಒಂದೆರಡರಿಂದ ಮೂರು ಚಿಟಿಕೆ ಸೋಡಾ ಆದರೆ ಸಾಕು ಈ ಹಿಟ್ಟನ್ನು ಒಂದು ರಾತ್ರಿವರೆಗೂ ನೀವು ಹಾಗೆಯೇ ನೆನೆಯಿಡಬೇಕು ಸೊ ಅದಾದ ನಂತರ ನೋಡಿ ಇಲ್ಲಿ ನಾನು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ತವೆ ಮೇಲೆ ಹಚ್ಚೋದಕ್ಕೆ ಈ ರೀತಿ ಹಚ್ಚೋದ್ರಿಂದ ಎಂತ ಒಂದು ದೋಸೆ ಏಳಲ್ಲಪ್ಪ ಅಂತಂದರೂ ಕೂಡ ನೀವು ಒಂದು ಈರುಳ್ಳಿ ಹಚ್ಚೋದ್ರಿಂದ ದೋಸೆ ಏಳುತ್ತೆ ದೋಸೆ ತವೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ನೀವು ದೋಸೆನ ಹಾಕಬೇಕು ತವೆ ಕಾದಿದೆಯೋ ಇಲ್ವ ಅಂತ ಹೇಳಿನೇ ನೋಡೋದಕ್ಕೆ ಸ್ವಲ್ಪ ನೀರು ಹಾಕಿ ಚೆಕ್ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೋಡಿ ನಂತರ ಚಿಕ್ ಚಿಕ್ಕದಾಗಿ ದೋಸೆನ ಹಾಕಿದ್ರೆ ಆಯ್ತು ನೀವು ನೋಡ್ಬೋದು ಇವಾಗ ಯಾವ ರೀತಿ ಮನೇಲಿ ನಾರ್ಮಲ್ ಆಗಿ ನಾವು ಹಿಟ್ಟಿನಿಂದ ಏನು ರೆಡಿ ಮಾಡಿ ಉದ್ದಿನ ಬೇಳೆ ಹಾಕಿ ಮಾಡ್ತೀವಿ ಅದೇ ರೀತಿಯೇ ಕಾಣಿಸ್ತಾ ಇದೆ ಇದು ದೋಸೆ ಕೂಡ ಇದು ತಿನ್ನೋದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಗೊತ್ತು ಕೂಡ ಆಗೋದಿಲ್ಲ ನೀವು ಉದ್ದಿನ ಬೇಳೆನ ಹಾಕಿಲ್ಲ ಅಂತ ನೋಡಿ ನಾನಿವಾಗ ಇದನ್ನ ಸಾರಿ ಇವಾಗ ಚೆನ್ನಾಗಿ ಮೇಲ್ಗಡೆ ಎಲ್ಲ ಇವಾಗ ಬೆಂದಿದೆ ಸೊ ನೋಡಿ ಕೆಳಗಡೆ ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಸೊ ತುಂಬ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಡೆಫಿನೆಟ್ಲಿ ಇದನ್ನ ನೀವು ಟ್ರೈ ಮಾಡಿ ಇದೇ ರೀತಿನೇ ಇನ್ನೊಂದೆರಡು ದೋಸೆನ ಮಾಡ್ಕೊಂಬಿಡೋಣ ಸೊ ಇಲ್ಲಿ ನೋಡಿ ನಾನು ಒಂದು ದೋಸೆ ಆಗಿದೆ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ನಿಮಗೆ ಈ ರೀತಿ ಈರುಳ್ಳಿನ ಕೈಯಿಂದ ಹಚ್ಚೋಕ್ಕಾಗಲ್ಲಪ್ಪ ನಮ್ಗೆ ಅಭ್ಯಾಸ ಇಲ್ಲ ಅಂತಂದರೆ ಕೈ ಸುಡುತ್ತೆ ಅಂತಂದರೆ ಸೊ ನೀವು ಬೇಕು ಅಂತಂದರೆ ಯಾವುದಾದ್ರೂ ಫೋಗ್ ಅಥವಾ ಯಾವುದಾದ್ರು ಚಮಚ ತೊಗೊಂಡ್ಬಿಟ್ಟು ಅದಕ್ಕೆ ಹಿಂದ್ಗಡೆ ಸಿಕ್ಕಿಸಿ ನಂತರ ನೀವು ಇದನ್ನು ಯೂಸ್ ಮಾಡ್ಬೋದು ಈರುಳ್ಳಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗಿ ಚೆನ್ನಾಗಿ ದೋಸೆ ಬರುತ್ತೆ ತುಂಬ ಸಿಂಪಲ್ ಆಗಿದೆ ಮತ್ತು ಬೇಗ ಕೂಡ ಆಗುತ್ತೆ ಸೊ ಯಾವುದೇ ರೀತಿ ಉದ್ದಿನ ಬೇಳೆನೇ ಬೇಕಪ್ಪ ನಮಗೆ ಅವಲಕ್ಕಿನೇ ಬೇಕು ಅಥವಾ ಬೇರೆ ನಾವು ಬೇಳೆಗಳನ್ನೆಲ್ಲ ಹಾಕಿ ಮಾಡಬೇಕು ದೋಸೆ ಅಂತ ಇಲ್ಲ ಬೇರೆ ಬೇರೆ ನಾನಾ ರೀತಿಯಿಂದ ದೋಸೆನ ಮಾಡ್ತಾರೆ ಸೊ ಅದರಲ್ಲಿ ಇದು ಒಂದು ವೆರೈಟಿ ಅಂದರೆ ಒಂದು ರೀತಿಯಾಗಿ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ ಈ ದೋಸೆ ತಿನ್ನೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಮತ್ತೊಂದು ಇದರಲ್ಲಿ ಯಾವುದೇ ರೀತಿ ಉದ್ದಿನ ಉದ್ದಿನಬೇಳೆನ ನೀವು ಬಳಸಿಲ್ಲ ಅಂತ ಗೊತ್ತೇ ಆಗೋದಿಲ್ಲ ಸೊ ಇದನ್ನು ಖಂಡಿತವಾಗ್ಲೂ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನು ಈ ದೋಸೆ ಮೂರು ಬೆರಳಿಂದ ತುಂಬ ಈಸಿಯಾಗಿ ಕಟ್ ಕೂಡ ಆಗುತ್ತೆ ಮತ್ತು ತುಂಬ ಉಬ್ಬಿ ಬರುತ್ತೆ ಈ ದೋಸೆ ಸೊ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳಿ ಸೊ ಇದನ್ನು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನಿಮಗಿಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಅಡುಗೆ ರೆಸಿಪಿನ ನೋಡೋದಕ್ಕೆ ಇನ್ನು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ